ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ನಾವು ಭಾಗ 1 ಮತ್ತು 2 ಶಿವನ 19 ಅವತಾರದಲ್ಲಿ 8 ಅವತಾರಗಳ ಬಗ್ಗೆ ಹೇಳಿದ್ದೇವೆ. ಈಗ ಮುಂದುವರಿದ ಭಾಗವಾಗಿ ಇನ್ನೂ 4 ಅವತಾರಗಳ ಬಗ್ಗೆ ಹೇಳಲಿದ್ದೇವೆ. ಹಾಗಾದರೆ ಶಿವ ತಾಳಿದ ಆ ಅವತಾರಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 9ನೆಯದಾಗಿ ಹನುಮಾನ್ ಅವತಾರ. ಶಿವನ ಅವತಾರಗಳಲ್ಲೇ ಸರ್ವಶ್ರೇಷ್ಠವಾದ ಅವತಾರವೇ ಹನುಮಾನ್ ಅವತಾರ. ಸಮುದ್ರ ಮಂಥನದ ಸಮಯದಲ್ಲಿ ಸಪ್ತ ಋಷಿಗಳು ಶಿವನ ವೀರ್ಯವನ್ನು ಎಲೆಯಲ್ಲಿ ಸಂಗ್ರಹಿಸಿದರು. ಅಂಜನಿಗೆ ಸಂತಾನವಿಲ್ಲದ ಕಾರಣ ಆಕೆ ಶಿವನಲ್ಲಿ ಪುತ್ರ ಸಂತಾನಕ್ಕಾಗಿ ಬೇಡಿಕೊಂಡಿದ್ದಳು. ಆ ವೇಳೆ ಸಪ್ತರ್ಷಿಗಳು ಅಂಜನಿಯ ಕಿವಿಯ ಮೂಲಕ ಆ ವೀರ್ಯವನ್ನು ಆಕೆಯ ದೇಹ ಸೇರುವಂತೆ ಮಾಡಿದರು. ಹೀಗೆ ಶಿವನ ಅಂಶವಾದ ಹನುಮಂತ ಜನಿಸಿದ. 10ನೆಯದಾಗಿ ವೃಷಭಾವತಾರ. ದೈತ್ಯರನ್ನ ನಾಶ ಮಾಡಲು ವಿಷ್ಣು ಪಾತಾಳ ಲೋಕಕ್ಕೆ ಹೋಗಿದ್ದಾಗ ಅಲ್ಲಿ ಬಹಳಷ್ಟು ಚಂದ್ರಮುಖಿಯನ್ನ ಕಂಡು ಮನಸೋತ ವಿಷ್ಣು ಅವರೆಲ್ಲರೊಂದಿಗೆ ಸರಸ ಸಲ್ಲಾಪ ಮಾಡಿ ಪುತ್ರ ಪ್ರಾಪ್ತಿಸಿದ. ಆ ಪುತ್ರರೆಲ್ಲ ಭೂಲೋಕದಲ್ಲಿ ಸಂಕಷ್ಟ ತಂದಿಟ್ಟರು. ಹಾಗಾಗಿ ಶಿವ ಅವರನ್ನೆಲ್ಲ ನಾಶ ಮಾಡಲು ವೃಷಭದ ಅವತಾರ ತಾಳಿದರು. 11ನೆಯದು ಯತಿನಾಥನ ಅವತಾರ. ನಳದಮಯಂತಿಯ ಜನ್ಮ ತಾಳಲು ಕಾರಣನಾದವನೇ ಯತಿನಾಥ. ಶಿವ ಯತಿನಾಥನೆಂಬ ರೂಪ ತಾಳಿ ಆಹುಕನೆಂಬ ಶಿವಭಕ್ತನ ಗುಡಿಸಲಿಗೆ ಹೋದ. ಗುಡಿಸಲು ಚಿಕ್ಕದಿದ್ದ ಕಾರಣ ಯತಿನಾಥನನ್ನ ಒಳಗೆ ಮಲಗಿಸಿ ಪತಿ ಪತ್ನಿ ಹೊರಗಡೆ ಮಲಗಿದರು. ಕಾಡು ಮೃಗ ಆಹುಕನನ್ನು ಕೊಂದಿತು. ಹಾಗಾಗಿ ಪತ್ನಿ ಕೂಡ ಪ್ರಾಣತ್ಯಾಗಕ್ಕಾಗಿ ನಿರ್ಧರಿಸಿದಳು. ಆಗ ಯತಿನಾಥ ಶಿವನ ರೂಪವನ್ನು ತಾಳಿ ನೀವು ಮುಂದಿನ ಜನ್ಮದಲ್ಲಿ ನಳ ದಮಯಂತಿಯಾಗಿ ಜನಿಸಿ ಎಂದು ವರ ನೀಡಿದನು. 12ನೆಯದಾಗಿ ಕೃಷ್ಣ ದರ್ಶನ ಅವತಾರ. ಇಕ್ಷ್ವಾಕು ವಂಶದಲ್ಲಿ ರಾಜ ನಭಕನ ಜನ್ಮವಾಯಿತು. ಅವರು ತಮ್ಮ ಶಿಕ್ಷಣಕ್ಕಾಗಿ ಗುರುಕುಲಕ್ಕೆ ತೆರಳಿದರು. ಅವರು ಮರಳಿ ಬರುವುದರೊಳಗೆ ಅವರ ಸಹೋದರರು ರಾಜ್ಯವನ್ನು ಹಂಚಿಕೊಂಡರು. ಆಗ ಅವರು ಅಂಗೀರಸ ಋಷಿಯ ಯಜ್ಞ ಪೂರ್ಣಗೊಳಿಸಲು ಸಹಾಯ ಮಾಡಿದರು. ಹಾಗಾಗಿ ನಭಾಗನಿಗೆ ಮುನಿಗಳು ತಮ್ಮ ಸಂಪತ್ತಲ್ಲಿ ಕೆಲ ಭಾಗ ನೀಡಲು ನಿರ್ಧರಿಸಿದರು. ಆದರೆ ಆಗ ಪ್ರತ್ಯಕ್ಷನಾದ ಕೃಷ್ಣ ದರ್ಶನ ಸಂಪತ್ತು ನೀಡುವುದನ್ನು ತಡೆದು ಮೋಕ್ಷದ ಬಗ್ಗೆ ಅರಿವು ಮೂಡಿಸಿದರು. ಉಳಿದ ಅವತಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.